ಪ್ರಾದೇಶಿಕ ಅರಣ್ಯ ವಿಭಾಗದಿಂದ 70ನೇ ವನ್ಯಜೀವಿ ಸಪ್ತಾಹದ ಅಂಗವಾಗಿ ಅಕ್ಟೋಬರ್ 7ರಂದು ಬೆಳಿಗ್ಗೆ 9 ಗಂಟೆಗೆ ಜಗಳೂರು ಪಟ್ಟಣದ ದೊಡ್ಡ ಮಾರಿಕಾಂಬ ದೇವಸ್ಥಾನದ ಬಳಿಯಿಂದ ಜಾಥಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ರಂಗಯ್ಯನ ದುರ್ಗ ಕೊಂಡುಕುರಿ ವನ್ಯಜೀವಿ ವಲಯವು ಜಗಳೂರು ತಾಲೂಕಿಗೆ ಒಳಪಟ್ಟಿದ್ದು, ಸಪ್ತಾಹದ ಅಂಗವಾಗಿ ಸಹಬಾಳ್ವೆಯಿಗೆ ವನ್ಯಜೀವಿ ಸಂರಕ್ಷಣೆ ಎಂಬ ಘೋಷಣಾ ವಾಕ್ಯದೊಂದಿಗೆ ಈ ವರ್ಷ ಸಪ್ತಾಹ ಆಚರಿಸಲಾಗುತ್ತಿದೆ ಎಂದು ಪ್ರಾದೇಶಿಕ ಅರಣ್ಯ ವಿಭಾಗದ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿ ಶಶಿಧರ್ ತಿಳಿಸಿದ್ದಾರೆ. ಜಾಥಾವನ್ನು ಮಾನ್ಯ ಶಾಸಕರು ಜಗಳೂರು ವಿಧಾನಸಭಾ ಕ್ಷೇತ್ರ ಶ್ರೀ ಬಿ ದೇವೇಂದ್ರಪ್ಪರವರು ಮತ್ತು ಮಾನ್ಯ ನ್ಯಾಯಾಧೀಶರು ಘನ ನ್ಯಾಯಾಲಯ JMFC ಜಗಳೂರುರವರು ಚಾಲನೆ ನೀಡಲಿದ್ದು, ಜೊತೆಯಲ್ಲಿ ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು, ಶಾಲಾ ಮಕ್ಕಳು, ಕಾಲೇಜ್ ವಿದ್ಯಾರ್ಥಿಗಳು ಈ ಜಾಥಾದಲ್ಲಿ ಪಾಲ್ಗೊಳ್ಳುತ್ತಾರೆ. ಜಾಥಾದಲ್ಲಿ ಕಲಾ ತಂಡಗಳಿಂದ ಡೊಳ್ಳು ಕುಣಿತ, ಗೊಂಬೆ ಕುಣಿತ, ಉರ್ಮಿ, ಕಹಳೆ ಇತರೆ ಕಲಾ ತಂಡಗಳು ಭಾಗವಹಿಸಲಿವೆ. ಜಗಳೂರು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಹೊರಕೆರೆ ಈಶ್ವರ ದೇವಸ್ಥಾನದಿಂದ ಭುವನೇಶ್ವರಿ ವೃತ್ತ, ಮಹಾತ್ಮ ಗಾಂಧಿ ವೃತ್ತ, ಅಂಬೇಡ್ಕರ್ ವೃತ್ತ, NMK ಶಾಲೆವರೆಗೆ ಜಾಥಾವನ್ನು ನಡೆಸಿ NMK ಶಾಲೆ ಆವರಣದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಪಟ್ಟಣದಲ್ಲಿ ಈಶ್ವರ ದೇವಸ್ಥಾನದಿಂದ ಒಂದು ಜಾಥಾ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಒಂದು ಜಾಥಾ ಕಾರ್ಯಕ್ರಮದಲ್ಲಿ ಸರಿಸುಮಾರು ನಮ್ಮ ಜಗಳೂರಿನ ಪಟ್ಟಣದ ವತಿಯಿಂದ ಎಲ್ಲ ಶಾಲಾ ಮಕ್ಕಳು ಸರಿಸುಮಾರು ಒಂದು 300ರಿಂದ 400 ಮಕ್ಕಳು ಅವತ್ತು ಒಂದು ಜಾಥಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಜೊತೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಮೆರುಗು ನೀಡತಕ್ಕಂಥ ವಿಚಾರವಾಗಿ ನಾವು ಒಂದು ಜನಪದ ನೃತ್ಯ ತಂಡಗಳನ್ನು ಕೂಡ ಈ ಒಂದು ಜಾಥಾ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಲಿಕ್ಕೆ ಒಂದು ಏರ್ಪಾಡು ಮಾಡಿದ್ದೇವೆ. ಅದರಲ್ಲಿ ಪ್ರಮುಖವಾಗಿ ಈ ಭಾಗದ ಒಂದು ಪ್ರಮುಖ ಜನಪದ ಕಲೆ ಡೊಳ್ಳು ಕುಣಿತ ಮತ್ತು ಬೊಂಬೆ ಕುಣಿತ, ಶಿವಮೊಗ್ಗದ ಒಂದು ಒಳಗೊನ್ನೂರು ಕಲಾ ತಂಡಗಳು ಭಾಗವಹಿಸ್ತಾರೆ. ಡೊಳ್ಳು ಕುಣಿತ ನಮ್ಮ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ನಾಮತಿ ತಾಲೂಕಿನಿಂದ ಆರುಡಿ ಗ್ರಾಮದವರು ಬರ್ತಾ ಇದ್ದಾರೆ. ಜೊತೆಗೆ ಪಕ್ಕದ ಹೊಸಪೇಟೆ ವಿಜಯನಗರ ಜಿಲ್ಲೆಯಿಂದ ವೀರಗಾಸ ಅಲ್ಲ ಇದು, ಜೊತೆಗೆ ಲೋಕಲ್ ಆಗಿರ್ತಕ್ಕಂಥ ಒಂದು ಹುಣ್ಣೆಯ ಒಂದು ಜಾತ್ರೆ ಮಹೋತ್ಸವದಲ್ಲಿ ಮಾಡ್ತಕ್ಕಂಥ ಇದು ಇದೆ, ಕಹಳೆ ಇದೆ. ಸೊ ಇಷ್ಟು ಒಂದು ಕಲಾ ತಂಡಗಳು ಈ ಒಂದು ದಿನದಲ್ಲಿ ನಮ್ಮ ಶಾಲಾ ಮಕ್ಕಳ ಜಾಥಾ ಕಾರ್ಯಕ್ರಮದ ಜೊತೆಗೆ ಭಾಗವಹಿಸುತ್ತೆ. ಇದರಲ್ಲಿ ಕೊನೆಯಲ್ಲಿ ನಮ್ಮ ಇದರಲ್ಲಿ ರಂಗಯ್ಯ ದುರ್ಗದ ಒಂದು ಟ್ಯಾಬ್ಲೋ ಕೂಡ ಇರ್ತದೆ, ಒಂದು ಸ್ತಬ್ಧ ಚಿತ್ರವನ್ನು ಕೂಡ ಅನಾವರಣ ಮಾಡ್ತಾ ಇದ್ವಿ. ಸ್ತಬ್ಧ ಚಿತ್ರ ಜೊತೆಗೆ ಈ ಮಕ್ಕಳೆಲ್ಲ ಭಾಗವಹಿಸ್ಕೊಂಡು ನಾವು ಈಶ್ವರ ದೇವಸ್ಥಾನದಿಂದ ಪ್ರಮುಖ ಬೀದಿಗಳಲ್ಲಾದಂಥ ಭುವನೇಶ್ವರ ವೃತ್ತ, ಮಹಾತ್ಮ ಗಾಂಧಿ ವೃತ್ತ, ಅಂಬೇಡ್ಕರ್ ವೃತ್ತ ಇಲ್ಲಿ ಪಯಣ ಬಳಸಿ ಕೊನೆಯಲ್ಲಿ ಸಮಾರೋಪ ಕಾರ್ಯಕ್ರಮವನ್ನು ನಾವು NMK ಶಾಲೆಯಲ್ಲಿ ಆ ಜಾಥಾ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಒಂದು ಸ್ಟೇಜ್ ಪ್ರೋಗ್ರಾಮ್ ಮಾಡ್ತಾ ಇದ್ವಿ. ಸೊ ಇದು ಒಂದು ಜಾಥಾ ಕಾರ್ಯಕ್ರಮದ ಬಗ್ಗೆ ಆಯಿತು. ಮತ್ತು ತಮ್ಮೆಲ್ಲರೂ ಗೊತ್ತಿದ್ದ ಮಟ್ಟಿಗೆ ಒಂದು ಈ ವನ್ಯಜೀವಿ ಸ್ಟಾರ್ಟ್ ಆಗಿ 2011ರಲ್ಲಿ ಸ್ಟಾರ್ಟ್ ಆಯಿತು ನಮ್ಮ ರಂಗಯ್ಯ ದುರ್ಗ ವನ್ಯಜೀವಿ ಧಾಮ. ಇದೊಂದು ವಿಶೇಷವಾದಂಥ ವನ್ಯಧಾಮ, ಫಸ್ಟ್ ಆಫ್ ಇಟ್ಸ್ ಕೈಂಡ್ ನಮ್ಮ ಇಂಡಿಯಾದಲ್ಲಿ. ಒಂದು FHIಗೋಸ್ಕರ ಅಂದರೆ ಕೊಂಡುಕುರಿಗೋಸ್ಕರ ಆಗಿರತಕ್ಕಂಥ ಪ್ರಥಮ ವನ್ಯಧಾಮ. ಈ ಒಂದು ವನ್ಯಧಾಮದಲ್ಲಿ ಹಿಂದೆ ಇದು ರಕ್ಷಿತ ಅರಣ್ಯ ಪ್ರದೇಶ ಆಗಿತ್ತು. ಇಲ್ಲೇ ಇರತಕ್ಕಂಥ ವಿಶೇಷ ಪ್ರಭೇದದ ಒಂದು ತಳಿಯನ್ನು ಗುರುತಿಸಿ ಇದು ವನ್ಯಧಾಮ ಮಾಡಿದರೆ ಇದನ್ನು ಈ ಪ್ರಾಣಿ ಸಂತತಿಯನ್ನು ನಾವು ಉಳಿಸ್ಬೋದು, ಅದನ್ನು ರಕ್ಷಣೆ ಮಾಡ್ಬೋದು, ಸಂರಕ್ಷಣೆ ಮಾಡ್ಬೋದು ಒಂದು ನಿಟ್ಟಿನಲ್ಲಿ ಹಿಂದೆ ಅನೇಕ ಜಗಳೂರಿನ ನಾಗರಿಕರು ಮತ್ತು ಬೇರೆ ಇರತಕ್ಕಂಥ ಹಿರಿಯ ಪರಿಸರವಾದಿಗಳು ಕೂಡ ಇಲ್ಲಿ ಕೈ ಜೋಡಿಸಿದ್ದಾರೆ. ಇಂಥ ವಿಚಾರವಾಗಿ ಇವ್ರನ್ನ ಒಂದು ನಮ್ಮ ಜಗಳೂರಿನ ಎಲ್ಲ ಸಾರ್ವಜನಿಕರು, ಇಲಾಖೆಯವರು ಅವ್ರಿಗೊಂದು ಸನ್ಮಾನ ಮಾಡೋದಕ್ಕೂ ಒಂದು ಗೌರವಿತವಾಗಿರ್ತಕ್ಕಂಥ ಒಂದು ಉದ್ದೇಶವೂ ಆಗಿರ್ತದೆ. ಸೊ ಹಾಗಾಗಿ ಈ ಒಂದು ವನ್ಯಧಾಮಕ್ಕೆ ಕಾರಣಭೂತರಾಗಿರ್ತಕ್ಕಂಥ ಜಗಳೂರಿನ ಮನೆ ಮಗನಾಗಿರ್ತಕ್ಕಂಥ ಡಾಕ್ಟರ್ ರವಿಕುಮಾರ್ ಒಬ್ಬರಿದ್ದಾರೆ, ಅವರು ದಾವಣಗೆರೆ ಹರೇಕ ಹಾಸ್ಪಿಟ್ಲ್ ಮುಖ್ಯಸ್ಥರಾಗಿದ್ದಾರೆ. ಅವರು ಮತ್ತು ನಮ್ಮ ವೈಲ್ಡ್ ಲೈಫ್ ಬಯಾಲಜಿಸ್ಟ್, ದೇಶಾದ್ಯಂತ ಒಂದು ತಮ್ಮದೇ ಆದಂಥ ಒಂದು ಚಾಪು ಮೂಡಿಸಿರ್ತಕ್ಕಂಥ ಸಂಜಯ್ ಗುಬ್ಬಿ ಸರ್ ಕೂಡ ಬರ್ತಾ ಇದ್ದಾರೆ ಅವತ್ತು. ಜೊತೆಗೆ ಇಲ್ಲಿರ್ತಕ್ಕಂಥ ಒಬ್ಬ
ಪತ್ರಿಕಾ ಮಾಧ್ಯಮದ ರೈತ ಶ್ರೀನಿವಾಸ್ ಅವರು, ಈ ಮೂರು ಜನನ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಇಲಾಖೆ ವತಿಯಿಂದ ಮತ್ತು ಸಾರ್ವಜನಿಕರ ವತಿಯಿಂದ ನಿಮ್ಮೆಲ್ಲರ ಪರವಾಗಿ ಈ ಒಂದು ಗುರುತರವಾದಂಥ ಒಂದು ವನ್ಯಧಾಮನ್ನು ಸ್ಟಾರ್ಟ್ ಮಾಡಲಿಕ್ಕೆ ಕಾರಣಭೂತರಾಗಿರ್ತಕ್ಕಂಥವ್ರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಸದರಿ ಜಾಥಾ ಕಾರ್ಯಕ್ರಮವನ್ನು ಮಾನ್ಯ ಶಾಸಕರು, ನಮ್ಮ ಕ್ಷೇತ್ರದಂಥ ದೇವಂತಪ್ಪ ಸರು ಮತ್ತು ನ್ಯಾಯಾಧೀಶರು, ನಮ್ಮ ಜಗಳೂರು ತಾಲೂಕಿನ ಮುಖ್ಯ ನ್ಯಾಯಾಧೀಶರು ಕೂಡ ಅವರು ಜಾಥಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಮತ್ತು ಈ ಜಾಥಾ ಕಾರ್ಯಕ್ರಮದಲ್ಲಿ ಜಿಲ್ಲಾ ಆಡಳಿತ ಅಧಿಕಾರಿಗಳಾಗಿರ್ತಕ್ಕಂಥ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು, ಅಪರ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಇಡೀ ದಾವಣಗೆರೆ ವಿಭಾಗದ ಅರಣ್ಯ ಇಲಾಖೆ ಎಲ್ಲ ಅಧಿಕಾರಿ ಮಿತ್ರರು ಮತ್ತು ಸಾರ್ವಜನಿಕರು, ನೀವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ಎಲ್ಲರನ್ನು ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಈ ಉದ್ದೇಶ ಇಷ್ಟನೇ. ಈ ಒಂದು ವಿಶೇಷವಾದಂಥ ವನ್ಯಧಾಮದ ಬಗ್ಗೆ ಸಾಕಷ್ಟು ಕೆಲಸ ಕಾರ್ಯಗಳು ಆಗಬೇಕಾಗಿದೆ. ಅನಿವಾರ್ಯ ಕಾರಣಗಳಿಂದ ಅಥವಾ ಇರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಇದ್ರ ಬಗ್ಗೆ ಒಂದು ಒಳ್ಳೆ ಪ್ರಚಾರ ಮಾಡಬೇಕನ್ನೋ ಮೂಲ ಉದ್ದೇಶ ಇದು. ಇವತ್ತು ಒಂದು ಕಾರ್ಯಕ್ರಮದ ಮುಖಾಂತರ ಸಾರ್ವಜನಿಕರಲ್ಲಿ ಜಗಳೂರು ತಾಲೂಕಿನ ಮನೆ ಮನೆಗಾಗಿರ್ಬೋದು, ಜಗಳೂರು ತಾಲೂಕಿನ ಪ್ರತಿಯೊಬ್ಬ ಮನೆಯವರು ಕೂಡ ಈ ವಿಷಯ ಹೋಗಿ ನಮ್ಮಲ್ಲಿ ಕೂಡ ಇಂಥ ಒಂದು ವಿಶೇಷವಾದ ಪ್ರಭೇದ ಇದೆ, ವಿಶೇಷವಾದ ಒಂದು ವನ್ಯಧಾಮ ಇದೆ ಅನ್ನೋ ಅರಿವು ಗೊತ್ತಾಗಬೇಕು. ಅದರಿಂದ ಬಾಯಿಂದ ಬಾಯಿಗೆ, ಮೌತ್ ಟು ಮೌತ್ ಅಂತೀವಲ್ಲ, ಇವತ್ತು ಪ್ರಚಾರ ಮಾಡಿ ನಾಳೆ ದಿನ ಅವರೆಲ್ಲ ಅರಿವು ಮಾಡಿ ನಮ್ಮಲ್ಲಿರ್ತಕ್ಕಂಥ ಒಂದು ಇಷ್ಟು ವಿಶೇಷವಾದ ಪ್ರಾಣಿನ ನಾವೆಲ್ಲರೂ ಸಂರಕ್ಷಣೆ ಮಾಡೋಣ, ರಕ್ಷಣೆ ಮಾಡೋಣ, ಒಂದು ಮನಸ್ಸು ಕೂಡ ಒಂದು ಇದನ್ನು ಬರಬೇಕು, ಅವ್ರ ಮನಸ್ಸಲ್ಲಿ ಅರಿವು ಬರಬೇಕು. ಹಾಗಾಗಿ ನೀವೆಲ್ಲರೂ ಕೈ ಜೋಡಿಸಿದ್ರೆ ಇನ್ನು ಉತ್ತಮ ಮಟ್ಟದಲ್ಲಿ ಈ ಒಂದು ವನ್ಯಧಾಮವನ್ನು ಸಂರಕ್ಷಣೆ ಮಾಡಿಕೊಂಡು ಅತಿ ವಿಶಿಷ್ಟ ರೀತಿಯಲ್ಲಿ ದೇಶದಲ್ಲೇ ಒಂದು ನಿರ್ವಹಣೆ ಸಂರಕ್ಷಣೆಯನ್ನು ಮಾಡಿದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಸೇರ್ಕೊಂಡು ಕೆಲಸ ಮಾಡೋಣ, ಅವರಿಗೆಲ್ಲ ಗೊತ್ತಾಗಲಿ ವಿಷಯ ಅನ್ನೋ ಒಂದು ಪ್ರಮುಖವಾದ ಉದ್ದೇಶ ಅಷ್ಟೇ ಇದು. ಸೊ ಜಾತ್ರೆ, ಇದೊಂದು ಜಾಥಾ ಕಾರ್ಯಕ್ರಮದ ಮುಖಾಂತರ ಎಲ್ಲರಿಗೂ ಇದ್ರ ಬಗ್ಗೆ ಗೊತ್ತಾಗಲಿ ಮತ್ತು ಇದರ ಆಸಕ್ತಿ ಬೆಳೀಲಿ. ಇಂದಿನ ಒಂದು ಯುವಕ ಯುವತಿಯರು ಮತ್ತು ಇರ್ತಕ್ಕಂಥ ಸಾರ್ವಜನಿಕರು ಎಲ್ಲರಿಗೂ ಇದ್ರ ಬಗ್ಗೆ ಗೊತ್ತಾದಂಗೆ ಏನಾಗುತ್ತೆ, ಅದರ ರಕ್ಷಣೆಗೋಸ್ಕರ ಎಲ್ಲರೂ ಕೈ ಜೋಡಿಸ್ತಾರೆ ಅನ್ನೋ ಒಂದು ಉದ್ದೇಶದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ತಾವುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲ ಸಾರ್ವಜನಿಕರು, ಸಂಘ ಸಂಸ್ಥೆಗಳು, ಸಾರ್ವಜನಿಕರು, ತಾಲೂಕಿನ ಮುಖಂಡರು, ಪ್ರತಿಯೊಬ್ಬ ಪರಿಸರ ಆಸಕ್ತಿಗಳು ಇದರಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಶಶಿಧರ್, ಉಪರಣ ಸಂರಕ್ಷಣಾಧಿಕಾರಿ, ದಾವಣಗೆರೆ.